ರಾಜಾಜಿನಗರದಲ್ಲಿರುವಂತಹ ರವಿ ಸರ್ ಅವರ ಮನೆ ಈಗ ಏನಾಗಿದೆ ಗೊತ್ತಾ? ರವಿ ಸರ್ ಅವರ ಮನೆ ಅಸಲಿಗೆ ನಿಜಕ್ಕೂ ಮಾರಿದ್ದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಈಗ ರವಿ ಸರ್ ಎಲ್ಲಿ ವಾಸವಾಗಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವಿ ಸರ್ನ ಪ್ರತಿಯೊಬ್ಬರು ಸಹ ಇಷ್ಟಪಡ್ತಾರೆ. ಅವರ ಒಂದು ನಟನೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾದಂಥ ಥಿಂಕಿಂಗ್ ಅವರದ್ದು. ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾವನ್ನು ಕೂಡ ಮಾಡ್ತಾರೆ. ರವಿ ಸರ್ ಅವರ ಕೈಯಲ್ಲಿ ಸದ್ಯಕ್ಕೆ ಇನ್ನೊಂದು ಎರಡು ಮೂರು ಸಿನಿಮಾಗಳಿದೆ. ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ, ಜೊತೆಗೆ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೋತಿದ್ದಾರೆ. ನೋಡಿರ್ಬೋದು ಬರ್ಜರಿ ಬ್ಯಾಚುಲರ್ಸ್ ಎಂಬ ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ, ಅದಕ್ಕೆ ಜಡ್ಜ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಸಹ ತೀರ್ಪನ್ನು ಕೊಡ್ತಾರೆ. ರವಿ ಸರ್ ಅವರ ಒಂದು ರಾಜಾಜಿನಗರದಲ್ಲಿ ಮನೆ ಇರೋದು, ತಂದೆ ಕೊಟ್ಟಿರುವಂತಹ ಮನೆ, ಕಷ್ಟಪಟ್ಟು ಆ ಒಂದು ಟೈಮ್ನಲ್ಲಿ ಕಟ್ಟಿಸಿದಂತಹ ಮನೆ, ಅವರ ತಂದೆ ವೀರಸ್ವಾಮಿ ಅಂತ ಅವರ ಒಂದು ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕ ಒಂದು ಮನೆಯನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಮಾರೋಕೆ ಇಷ್ಟಪಡೋದಿಲ್ಲ. ಅದೆಲ್ಲವೂ ಕೂಡ ಊಹಾಪೋಹಗಳಾಗಿತ್ತು. ರವಿ ಸರ್ ಅವರು ತಮ್ಮ ಮನೆಯನ್ನ ಮಾರೇ ಇಲ್ವಂತೆ. ಒಂದು ಐಷಾರಾಮಿಯಾಗಿರುವಂತಹ ಮನೆ, ಆ ಮನೆ ಒಳಗಡೆ ಹೋದ್ರೆ ಒಂದು ಬೇರೆ ಲೋಕಕ್ಕೆ ಹೋದಂತಾಗುತ್ತೆ. ಆ ರೀತಿಯ ಒಂದು ಕಾನ್ಸೆಪ್ಟ್ ನಲ್ಲಿ ಮನೆಯನ್ನ ಮಾಡಿದಂತೆ, ಒಂದು ಸ್ಟುಡಿಯೋದ ರೀತಿ ಅಂತಂತೆ. ಇಂಟರ್ವ್ಯೂ ಕೊಡೋಕ್ಕೆ ಒಂದು ಸಪರೇಟ್ ಆಗಿರುವಂತಹ ಪ್ರತ್ಯೇಕ ಜಾಗವನ್ನು ಸಹ ಮಾಡಿದ್ರು. ಕಾರ್ ಪಾರ್ಕಿಂಗ್ ಜಾಗ ಆಗಿರ್ಬೋದು, ವಿಶೇಷವಾದಂತಹ ಬೆಡ್ರೂಮ್, ವಿಶೇಷವಾದಂತಹ ಹಾಲ್, ದೊಡ್ಡದಾಗಿರುವಂತಹ ಟಿವಿ, ಡೈನಿಂಗ್ ಎಲ್ಲವೂ ಕೂಡ ಅವರ ಒಂದು ಟೇಸ್ಟ್ಗೆ ತಕ್ಕಂತೆ ಮಾಡಿಸ್ಕೊಂಡಿರೋದು. ಅಲ್ಲದೆ ಒಂದು ಅದ್ಭುತವಾದಂತಹ ಏರಿಯಾ ರಾಜಾಜಿನಗರದಲ್ಲಿರೋದು, ಆ ಒಂದು ಟ್ರಾಫಿಕ್ ಎಲ್ಲವೂ ಕೂಡ ಇರುತ್ತೆ. ಮನೆ ಒಳಗಡೆ ಹೋಗ್ಬಿಟ್ಟರೆ ರವಿ ಸರ್ ಕಂಪ್ಲೀಟ್ ಆಗಿ ಒಂದು ಬೇರೆ ಲೋಕಕ್ಕೆ ಹೋಗ್ಬಿಡ್ತಿದ್ರಂತೆ. ಆ ರೀತಿಯ ಒಂದು ಮನೆ ಇತ್ತಂತೆ, ಸ್ವರ್ಗದಂತೆ ರೆಡಿ ಮಾಡಿದಂತೆ. ಇಂತಹ ಮನೆಯನ್ನು ರವಿ ಸರ್ ಕೊಡೋಕೆ ಇಷ್ಟಪಡೋದು ಇಲ್ಲ. ಅದೆಲ್ಲವೂ ಕೂಡ ಊಹಾಪೋಹಗಳಾಗಿತ್ತು. ಆದರೆ ರವಿ ಸರ್ ಮನೆಯೆಲ್ಲ ಖಾಲಿ ಮಾಡಲು ಕಾರಣ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಆ ಮನೆಯನ್ನು ರಿನೋವೇಟ್ ಮಾಡಿಸ್ತಿದ್ದಾರಂತೆ, ಸ್ವಲ್ಪ ಬೇರೆ ಥರ ಇನ್ನಷ್ಟು ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ರವಿ ಸರ್ ಅವರು ಒಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲದೆ ರವಿ ಸರ್ ಅವರು ತಮ್ಮ ಮನೆಯಲ್ಲಿ ಸಾಕಷ್ಟು ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಆ ರೀತಿಯ ಒಂದು ಕಾನ್ಸೆಪ್ಟ್ನಲ್ಲಿ ಮನೆಯನ್ನು ಕೂಡ ಮಾಡಿದ್ರು. ಶೂಟಿಂಗ್ ಹೇಳಿ ಮಾಡಿದಂಥ ಮನೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಮನೆ ತುಂಬ ಚೆನ್ನಾಗಿ ರಿನೋವೇಟ್ ಆಗ್ತಿದೆ, ರಿಪೇರಿ ಕೆಲಸಗಳು ಇತ್ತು, ಎಲ್ಲವೂ ಕೂಡ ನಡೆಯುತ್ತಿದೆ. ಆದಷ್ಟು ಬೇಗ ಮತ್ತೊಮ್ಮೆ ಒಂದು ಮನೆಗೆ ಬರ್ತಾರೆ ರವಿ ಸರ್ ಅವರು. ಸದ್ಯಕ್ಕೆ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರೋದು, ಮಗ ಸೊಸೆ ಎಲ್ಲರೂ ಕೂಡ ಅಲ್ಲಿಯೇ ಇರೋದು. ರವಿ ಸರ್ನ ನೋಡಲು ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾನೆ ಇದ್ರು. ಆದರೆ ಈಗ ಸಾಕಷ್ಟು ಜನರಿಗೆ ರವಿ ಸರ್ ಅವರ ಮನೆಯಲ್ಲಿರೋದು ಅಂತ ಗೊತ್ತೇ ಇಲ್ಲ. ಬಹುಶಃ ಇನ್ನೊಂದು 5-6 ತಿಂಗಳ ಬಳಿಕ ಮತ್ತೆ ವಾಪಸ್ ರಾಜಾಜಿನಗರದ ಮನೆಗೆ ಬರ್ಬೋದು ರವಿ ಸರ್ ಅವರು. ಇವರ ಒಂದು ಸಿನಿಮಾನ ನೋಡೋಕೆ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಈ ಒಂದು ದೊಡ್ಡ ಮನೆಯಲ್ಲಿ ತಾವು ಸಕ್ಸಸ್ ಅನ್ನು ಕಂಡಿದ್ದು, ಜೊತೆಗೆ 7 ಬೀಳುಗಳನ್ನು ಸಹ ಕಂಡಿದ್ದಾರೆ. ಸೋತಿದ್ದಾರೆ ಮತ್ತೆ ಗೆದ್ದಿದ್ದಾರೆ, ಎರಡನ್ನೂ ಕೂಡ ಒಂದು ಮನೇಲಿ ಇದ್ಕೊಂಡೆ ನೋಡಿದ್ದಾರೆ. ಹೀಗಾಗಿ ಒಂದು ಮನೆ ಒಂದು ದೊಡ್ಡ ಎಮೋಷನ್ ಮತ್ತು ಸೆಂಟಿಮೆಂಟ್. ಈ ಮನೇನ ಯಾವುದೂ ಕೂಡ ಬಿಟ್ಕೊಡೋದಿಲ್ವಂತೆ.